ಹಲೋ ಫ್ರೆಂಡ್ಸ್, ನಾನೀಗ ವೆಯ್ಟ್ ಲಾಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಓಟ್ಸ್ ಬಿಸಿಬೇಳೆ ಬಾತ್, ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಒಂದು ಕಪ್ ಓಟ್ಸ್ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಬೋದು. ಇದು ಆಯಿಲ್ ಏನು ಹಾಕಬಾರ್ದು, ಡ್ರೈ ರೋಸ್ಟ್ ಮಾಡ್ಕೊಬೇಕು. ಕೆಂಪಗೆ ಮಾಡಿ ಸೀಸಬಾರ್ದು. ಇವಾಗ ರೋಸ್ಟ್ ಆಗಿದೆ, ಒಂದು ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸಿಟದ ಮೇಲೆ ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದೆರಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಒಂದೆರಡು ಟೊಮೆಟೊ ಹಾಕ್ಕೊತಾ ಇದ್ದೀನಿ, ಟೊಮೆಟೊನು ಮೀಡಿಯಮ್ ಸೈಜ್ ಇದೆ. ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು. ನೋಡಿ, ಮಿಕ್ಸ್ಡ್ ವೆಜಿಟೇಬಲ್ ಹಾಕ್ಕೊತಾ ಇದ್ದೀನಿ, ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ. ನಿಮ್ಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ತರಕಾರಿ, ಆ ತರಕಾರಿ ಎಲ್ಲ ಹಾಕ್ಕೊಬೋದು. ಇವಾಗ ನೆನೆಸಿರೋಂಥ ಕಡಲೆ ಬೀಜ ಮತ್ತು ಬಟಾಣಿ ಹಾಕ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಎರಡು ಸ್ಪೂನ್ ಅಷ್ಟೇ ಆಯಿಲ್ ಹಾಕಿರೋದು, ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಹಾಗೆ ಒಂದು MTR ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ, 10 ರುಪೀಸ್ದು. ಇಲ್ಲ, ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಕೂಡ ಜಾಸ್ತಿ ಹಾಕಿಲ್ಲ. ನೋಡಿ, ಇವಾಗ ಒಂದು ಕಪ್ಪು ಬೇಳೆ ಬೇಯಿಸಿಟ್ಕೊಂಡಿದ್ದೆ. ಈಗ ನಾವು ಓಟ್ಸ್ ಯಾವುದ್ರಲ್ಲಿ ತೊಗೊಂಡಿರ್ತೀವೋ ಅದರಲ್ಲೇ ಒಂದು ಕಪ್ಪು ಬೇಳೆ ತೊಗೊಬೇಕು, ತೊಗರಿ ಬೇಳೆ. ಈಗ ಬೇಯಿಸಿರೋ ಬೇಳೆಗೆ ನಾನು ಮಸಾಲ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಂಡಿರೋದು. ಇದು ಎಲ್ಲ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕಪ್ಪಲ್ಲಿ 3 ಕಪ್ಪು ನೀರು ಹಾಕ್ಕೊಬೇಕು. 1 ಕಪ್ ಓಟ್ಸ್ ತೊಗೊಂಡಿದ್ನಲ್ವ, 3 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಉಪ್ಪು ಹಾಕ್ಕೊಳ್ಳಿ ನೀವು. ಈಗ ಓಟ್ಸ್ ಹಾಕ್ಕೊತಾ ಇದ್ದೀನಿ, ರೋಸ್ಟ್ ಆಗಿರೋದು. ಓಟ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಶಲ್ ಬಂದರೆ ಸಾಕಾಗುತ್ತೆ. ನೋಡ್ಬೋದು ಆಗಿದೆ ಎಲ್ಲ. ನೋಡಿ, ಸರ್ವ್ ಮಾಡ್ಕೊತೀನಿ ನಾನು ಇವಾಗ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಲ್ಲ ಪರ್ಫೆಕ್ಟಾಗಿ ಆಗಿದೆ ನೋಡ್ಬೋದು. ನೀರು ಕೂಡ ಕರೆಕ್ಟ್ ಅಳತೆಲೆ ಹಾಕ್ಕೊಳ್ಳಿ. 1 ಕಪ್ ಓಟ್ಸ್ಗೆ 3 ಕಪ್ ನೀರು ಹಾಕ್ಕೊಬೇಕು. ಓಕೆ ಫ್ರೆಂಡ್ಸ್, ಬೂಂದಿ ಖಾರ ಹಾಕ್ಕೊತಾ ಇದ್ದೀನಿ ಮೇಲೆ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.